ಕಾಯ್ತೀನಿ, ಅವ್ರ ಇವ್ರ ಮೇಲೆ ಡಿಪೆಂಡ್ ಆಗಿನೆ ನಾವು ಅವ್ರ ಇವ್ರಿಗೆ ಕಾಯ್ತಾ ಇದ್ದೀವಿ. ವಿನಃ ಇಲ್ಲಿ ದೇವ್ರು ಏನು ಹೇಳ್ತಿದ್ದಾರೆ, ವಿ ಆರ್ ನಾಟ್ ಗಿವಿಂಗ್ ಎ ಕಂಪ್ಲೀಟ್ 100% ಆಫ್ ಅಟೆನ್ಷನ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್. ಇಫ್ ಯು ಆರ್ ಟ್ರೂಲಿ ಲವ್ ಗಾಡ್ ಆ್ಯಂಡ್ ನೋ ಗಾಡ್, ದೇವನ ನಿಜವಾಗ್ಲೂ ಆಸಕ್ತಿಯಿಂದ ನೀವು ಅರಿತವನಾಗಿರೋದಾದರೆ ನಾನು ಹೇಳ್ತೇನೆ, ನೀವು ಯಾರನ್ನೂ ಕೇರ್ ಮಾಡಲ್ಲ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಅವನು ನನ್ನಲ್ಲಿ ಆಸಕ್ತನಾಗಿರೋದರಿಂದ ನಾನು ಅವನನ್ನು ಉದ್ಧರಿಸ್ತೇನೆ. ದ ಹೋಲ್ 91 ಚಾಪ್ಟರ್, ಕೀರ್ತನೆ 91 ಓದಬೇಕಾದ್ರೆ ನಿಮ್ಗೆ ಅಲ್ಲಿ ಏನು ಗೊತ್ತಾಗುತ್ತೆ, ದೇವರು ಎಂಥ ಮಹಾಮಹಿಮೆಯ ಶಾಲಿ ಆಗಿದ್ದಾರೆ, ಹೇಗೆ ಕಾಪಾಡ್ತಾರೆ, ಹೇಗೆ ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಓದಿ ಸಿಸ್ಟರ್ ಅದನ್ನು. ನನ್ನ ಪ್ರೀತಿಯ ದೇವ ಜನರೇ, ಟುಡೇ ವಿಲ್ ಸಿ ಫೇತ್ ಸ್ಪೀಕಿಂಗ್. ಹೇಳಿ, ಫೇತ್ ಸ್ಪೀಕಿಂಗ್, ನಂಬಿಕೆಯಿಂದ ಮಾತಾಡೋದು. ನಂಬಿಕೆಯಿಂದ ನಾವು ಮಾತಾಡ್ತಿಲ್ಲ ನೋಡಿ, 24 hours ರೌಂಡ್ ದ ಕ್ಲಾಕ್ ವಿ ಆರ್ ಸ್ಪೀಕಿಂಗ್ ಓನ್ಲಿ ನೆಗೆಟಿವ್ಸ್. ಇಸ್ ಇಟ್ ಪಾಸಿಬಲ್ ಫಾರ್ ಗಾಡ್? ಹೌ ಹಾರ್ಡ್ ಈಸ್ ದಿಸ್? ಮೈ ಲೈಫ್ ಇಸ್ ಟೂ ಶಾರ್ಟ್. ಐ ಡೋಂಟ್ ಹ್ಯಾವ್ ಸ್ಟಡೀಸ್, ಐ ಡೋಂಟ್ ಹ್ಯಾವ್ ಸರ್ಟಿಫಿಕೇಟ್ಸ್, ಐ ಡೋಂಟ್ ಹ್ಯಾವ್ ಪೀಪಲ್, ಐ ಡೋಂಟ್ ಹ್ಯಾವ್ ಇನ್ಫ್ಲುಯೆನ್ಸ್. ದ್ಯಾಟ್ ಪೀಪಲ್ ಇಫ್ ದೇ ಹೆಲ್ಪ್ ಮೀ ಇಟ್ಸ್ ಬೆಟರ್ ಫಾರ್ ಮೀ ಬ್ರದರ್, ಇಫ್ ದೇ ಟೇಕ್ ಮೀ ಇಟ್ಸ್ ವೆರಿ ಗುಡ್ ಫಾರ್ ಮೀ ಬ್ರದರ್. ನೋಡಿ, ಈ ರೀತಿನೇ ಅವ್ರು ಇವ್ರ ಮೇಲೆ ಡಿಪೆಂಡ್ ಆಗಿನೇ ನಾವು ಅವ್ರ ಇವ್ರಿಗೆ ಕಾಯ್ತಾ ಇದ್ದೀವಿ. ವಿನಃ ಇಲ್ಲಿ ದೇವ್ರು ಏನು ಹೇಳ್ತಿದ್ದಾರೆ, ವಿ ಆರ್ ನಾಟ್ ಗಿವಿಂಗ್ ಎ ಕಂಪ್ಲೀಟ್ 100% ಆಫ್ ಅಟೆನ್ಷನ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್. ಇಫ್ ಯು ಆರ್ ಟ್ರೂಲಿ ಲವ್ ಗಾಡ್ ಆ್ಯಂಡ್ ನೋ ಗಾಡ್, ದೇವನ ನಿಜವಾಗ್ಲೂ ಆಸಕ್ತಿಯಿಂದ ನೀವು ಅರಿತವನಾಗಿರೋದಾದರೆ ನಾನು ಹೇಳ್ತೇನೆ, ನೀನು ಯಾರನ್ನೂ ಕೇರ್ ಮಾಡಲ್ಲ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಯು ವಿಲ್ ನೆವರ್ ಡಿಪೆಂಡ್ ಆನ್ ಎನಿ ಪರ್ಸನ್, ಯು ವಿಲ್ ನೆವರ್ ರಿಲೇ ಆನ್ ಎನಿ ಅಥಾರಿಟೀಸ್, ಬಿಕಾಸ್ ಯು ಆರ್ ಅಂಡರ್ ದ ಅಥಾರಿಟಿ, ಯು ಆರ್ ಅಂಡರ್ ದ ಸಬ್ಜೆಕ್ಷನ್ ಆಫ್ ದ ಹೋಲಿ ಸ್ಪಿರಿಟ್. ದ ಈ ಹಿಮ್ಸೆಲ್ಫ್ ವಿಲ್ ಲೀಡ್ ಯು, ಮೈ ಚೈಲ್ಡ್ ಆಫ್ ಗಾಡ್. ಟುಡೇ ವಿ ಹ್ಯಾವ್ ಸಾಮ್ 91, ಟುಡೇ ವಿ ಹ್ಯಾವ್ ಸಾಮ್ 23, ಟುಡೇ ವಿ ಹ್ಯಾವ್ ಸಾಮ್ 103, ಟುಡೇ ವಿ ಹ್ಯಾವ್ ಅಮೇಝಿಂಗ್ ವರ್ಡ್ ಆಫ್ ಗಾಡ್ ಆ್ಯಂಡ್ ಪ್ರಾಮಿಸಸ್ ಆಫ್ ಗಾಡ್. ವಾಟ್ ಅಬೌಟ್ ದ ಟೈಮ್ ಆಫ್ ಏಬ್ರಹಾಮ್? ಏಬ್ರಹಾಮ್ ಡಿಂಟ್ ಹ್ಯಾಡ್ ಎ ಬೈಬಲ್, ಏಬ್ರಹಾಮ್ ಡಿಂಟ್ ಹ್ಯಾಡ್ ಎ ಸಾಮ್ 91, ಏಬ್ರಹಾಮ್ ಡಿಂಟ್ ಹ್ಯಾಡ್ ಸಾಮ್ 23. ಅಬ್ರಹಾಮ್ಗೆ ಸಾಮ್ 21 ಗೊತ್ತಿರಲಿಲ್ಲ, ಸಾಮ್ 91 ಗೊತ್ತಿರಲಿಲ್ಲ, ಸಾಮ್ 103 ಗೊತ್ತಿರಲಿಲ್ಲ. ಈ ಡಿಂಟ್ ಈವನ್ ಹ್ಯಾವ್ ದ 10 ಕಮ್ಯಾಂಡ್ಮೆಂಟ್ಸ್. ಈವನ್ ಬಿಫೋರ್ ಕಮ್ಯಾಂಡ್ಮೆಂಟ್ಸ್ ಏಬ್ರಹಾಮ್ ವಾಸ್ ದೇರ್ ಆ್ಯಂಡ್ ಏಬ್ರಹಾಮ್ ವಾಸ್ ವಿತ್ ಗಾಡ್ ಆ್ಯಂಡ್ ಏಬ್ರಹಾಮ್ ನ್ಯೂ ಗಾಡ್ ಬೈ ಫೇತ್. ಈ ಪ್ಲೀಸ್ಡ್ ಗಾಡ್, ಮೈ ಚೈಲ್ಡ್ ಆಫ್ ಗಾಡ್. ದೇವರ ನಂಬಿಕೆಯಿಂದಲೇ ಅಬ್ರಹಾಮನ ದೇವರನ್ನ ಮೆಚ್ಚಿಸಿಬಿಟ್ಟ. ಸೊ ವಾಟ್ ಈಸ್ ಫೇತ್? Abraham believed God and that belief, that faith, Abraham put faith in God and that faith has been considered as a righteousness with God. Devara munde adu neethi anisal padutante. Ivaga namatra Bible alla ide, Bible irlilva anatra. He didn't have the word of God. Hello, he didn't have the word of God. He didn't have a pastor, he didn't have any retreat center, he didn't have any kind of website or internet or anything, chatting or nothing was there. In midst of all that crisis, in midst of all emptiness, Abraham believed only one thing: how to know God and walk with God and speak with God. Devarondige ariyodu gottittu avanige, devarna maatadodu gottittu, devar jothe nadiyodu gottittu. Magune illa re avanige, he didn't have a child. Just imagine, avanige magune irlilla. She was a barren 100 years. 70, at the age of 75, God visited Abraham at Mesopotamia and God called him for his mission and God said to go to the city of Ur, and he left that Mesopotamia and he came to Ur and he went on the command of the God and the leading of the Holy Spirit. Devaru ellala heli hogtane, wherever he approached the place of God, there and all he was built the altar of God and he was worshipping God. One day God came to him and they said, I'll give you the stars of the heaven. ಮಕ್ಕಳನ್ನ ಆಕಾಶದ ನಕ್ಷತ್ರಗಳು ಆಗೋಷ್ಟು ನೀವು ಮಕ್ಕಳು ಕೊಡ್ತೇನೆ. ಅದನ್ನು ಹೇಳಿದ, ಅಯ್ಯೋ ಒಂದು ಮಗುನ ಕೊಡು ಸಾಕು, ಅಟ್ಲೀಸ್ಟ್ ಗಿವ್ ಮಿ ಓನ್ಲಿ ಒನ್ ಇಸ್ ಇನಫ್ ಫಾರ್ ಮೀ. ಆಕಾಶ ನಕ್ಷತ್ರ ಅಷ್ಟು, ಅಷ್ಟು ಮಕ್ಕಳಿಗೆ ನಾನು ಹೆಂಗೆ ಸಾಕೋದು? ಹೇಳಿದ, ವೈ ಯು ಆರ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಒನ್? ಗಾಡ್ ಕ್ಯಾನ್ ಗಿವ್ ಯು ಮೆನಿ. ಹಲ್ಲೆಲೂಯಾ, ಮೆನಿ ಹೇಳಿ. ಗಾಡ್ ಕ್ಯಾನ್ ಗಿವ್ ಮೆನಿ, ಗಾಡ್ ಕ್ಯಾನ್ ಮಲ್ಟಿಪ್ಲೈ. ಅವರೆಲ್ಲ ಮಲ್ಟಿಪ್ಲೈ ಮಾಡ್ತಾರೆ ಅವ್ರ ಹತ್ರ. ಅವ್ರು ಈ ಡೋಂಟ್ ನೋ ವಾಟ್ ಈಸ್ ಮೈನಸಿಂಗ್, ಈ ಡೋಂಟ್ ನೋ ಹೌ ಟು ಗಿವ್ ಇನ್ ಲೆಸ್ ಫಾರ್ ಯು. He knows, God knows only how to multiply it. He is a God of multiplier. Avarge guna madada gottu, gunakara madada gottu, minus madadu gottilla. Satanage gottu minus madadu, minus maadkolodu namage gottu, namma manasinda bhavanegalinda.
ಅದು ದೇವ್ರಿಗೆ ಗೊತ್ತಿರೋದು ಒಂದೇ, ನಿನ್ನ ಹೆಂಗೆ ಬ್ಲೆಸ್ ಮಾಡು, ಬಿಕಾಸ್ ಈಸ್ ಅ ಬ್ಲೆಸ್ಸರ್. ಮೆನಿ ಪೀಪಲ್ ವಾಂಟ್ಸ್ ದ ಗಿಫ್ಟ್ ಆಫ್ ಗಾಡ್ ಬಟ್ ದೇ ಡೋಂಟ್ ವಾಂಟ್ ದ ಗಿವರ್ ಆಫ್ ದ ಗಾಡ್. ಯಾರಿಗೆ ಎಲ್ರಿಗೂ ದೇವ್ರ ಹೊರಗಳೇ ಬೇಕು, ವಿನ ವರ ಕೊಟ್ಟ ದೇವ್ರು ಅವ್ರಿಗೆ ಬೇಕಾಗಿಲ್ಲ. ಇವತ್ತು ವರ ಇಂಪಾರ್ಟೆಂಟ್ ಅಲ್ಲ, ವರ ಇವತ್ತಿರುತ್ತೆ ನಾಳೆ ಹೋಗ್ಬಿಡತ್ತೆ. ಆದರೆ ವರ ಕೊಟ್ಟವನಿದಾನಲ್ಲ ಅವ್ನು ನಿಮ್ಮ ಜೊತೆ ಇದ್ರೆ ನಾನು ಹೇಳ್ತೇನೆ, ನಿನ್ನ ಲೈಫು ಸಾಮ್ 91 ಐ ಆಮ್ ಟೆಲಿಂಗ್ ಯು. ನಿನ್ನ ಜೀವನ ಹೆಂಗಿರತ್ತಂದ್ರೆ, ಹವರಿ ಬ್ರದರ್ ಸಾಮ್ 91 ಬ್ರದರ್, ಲಿಟಲ್ ಫೈನ್ ಮೋರ್ ಫೈನ್ ಲಿಟಲ್ ಬಿಟ್ ಲಿಲ್ ಫೈನ್ ಬ್ರದರ್ ಲೆಟ್ ಮೀ ಸಿ ಬ್ರದರ್ ನೋ ಹವರಿ ಬ್ರದರ್ ಸಾಮ್ 91 ಹೇಗಿದ್ದೀರಾ ಬ್ರದರ್? ಕೀರ್ತನೆ 91 ಬ್ರದರ್, ಪರಮಾತ್ಮನ ನೆರಳಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀನಿ, ಶ್ಯಾಡೋಸಲ್ಲಿ ಕೂತಿದ್ದೇನೆ. ಅವರ ನೆರಳಲ್ಲಿ ಕೂತ್ಕೊಂಡು ಏನು ಹೇಳ್ತಾನೆ, ಕರ್ತನು ನನ್ನ ಬಂಡೆಯು ನನ್ನ ಕೋಟೆಯು ನನ್ನ ದುರ್ಗವು ಎಂದು ನಾನು ಐ ವಿಲ್ ಸೇ ಎಗೇನ್ ಯು ರೀಡ್ ದ ಸಾಮ್ 91 ವರ್ಸ್ 1 ನಾನು ಹೇಳ್ತೇನೆ, ಐ ಸೇ ಟು ಯು. ಸೊ ಫೇತ್ ಮೀನ್ಸ್ ವಾಟ್? ಫೇತ್ ಮೀನ್ಸ್ ಸ್ಪೀಕಿಂಗ್, ನಾಟ್ ಥಿಂಕಿಂಗ್, ನಾಟ್ ಡ್ರೀಮಿಂಗ್, ನಾಟ್ ಅಸ್ಯೂಮಿಂಗ್. ಇಫ್ ಐ ಬಿಕಮ್ ಕ್ವೀನ್ ಹೌ ವಿಲ್ ಬಿ ಬ್ರದರ್, ಇಫ್ ಐ ಬಿಕಮ್ ಎ ಕಿಂಗ್ ಬ್ರದರ್ ಹೌ ಐ ಕ್ಯಾನ್ ಸಿಟ್ ಬ್ರದರ್, ವೈ ಯು ಆರ್ ಡ್ರೀಮಿಂಗ್? ಯು ಸೇ I will make you the stars of the heaven. When God said to Abraham and Sarah and these couple, they were keep on telling to the people, God will make us the stars of the heaven. Are inko bachcha bhi nahi hai kaisaya, ha ondu magune illa ee hudugure en heltare aakashada nakshatragalashtu makkalu aagutte antare to pagal hogeya age loose ban gaya loose ek hai tu ಹುಚ್ಚರಾಗ್ಬಿಟ್ಟಿದ್ದಾರೆ. ದೇವ್ರು ಹೇಳವ ಸಿ, ವೆನ್ ಗಾಡ್ ಸ್ಪೀಕ್ಸ್ ಟು ಯೂಸ್ ಇಟ್ ವಿಲ್ ಬಿ ಸಮಥಿಂಗ್ ಸೌಂಡ್ಸ್ ವೆರಿ ಪೆಕ್ಯುಲರ್ ಮೈ ಚೈಲ್ಡ್ ಆಫ್ ಗಾಡ್. ದೇವ್ರು ಮಾತಾಡಬೇಕಾದ್ರೆ ತುಂಬ ಆಶ್ಚರ್ಯವಾಗಿರುತ್ತೆ. ಮನುಷ್ಯ ಮಾತಾಡ್ದಾಗ ಅವ್ರು ಮಾತಾಡಲ್ಲ. ಗಾಡ್ ವಿಲ್ ನೆವರ್ ಸ್ಪೀಕ್ ಟು ಯು ಆ್ಯಸ್ ಎ ಮ್ಯಾನ್ ಸ್ಪೀಕ್ಸ್. ಗಾಡ್ ವಿಲ್ ನೆವರ್ ಸ್ಪೀಕ್ ಟು ಯು ಆ್ಯಸ್ ಎನ್ ಎಲ್ಡರ್ ಹೂ ಸ್ಪೀಕ್ಸ್ ಟು ಯು. ಗಾಡ್ ವಿಲ್ ನೆವರ್ ಸ್ಪೀಕ್ ಟು ಯು ಆ್ಯಸ್ ಎ ಪ್ರೀಸ್ಟ್ ಸ್ಪೀಕ್ಸ್ ಟು ಯು. ಗಾಡ್ ವಿಲ್ ಸ್ಪೀಕ್ ಟು ಯು ಆ್ಯಸ್ ಎ ಗಾಡ್ ಬಿಕಾಸ್ ಈಸ್ ಗಾಡ್. ದೇವರು ಮಾತಾಡ್ದಾಗೆ ಅವ್ರು ಮಾತಾಡ್ತಾರೆ. ರಾಜ ಮಾತಾಡ್ಬೇಕು, ಅವ್ನು ರಾಜ ಥರನೇ ಮಾತಾಡ್ತಾನೆ. ತಲೆ ಮೇಲೆ ಕಿರೀಟ ಇರುತ್ತೆ, ಕಿರೀಟ ಎಲ್ಲ ಬಿಚ್ಚಿ ಮನೇಲಿ ಬಂದು ಪೈಜಾಮ ಜುಬ್ಬು ಹಾಕೊಂಡ್ರೆ ಅಮ್ಮೆ ಅಂಪೆ ಅಂತಿರ್ತಾನೆ ಅವನು. ತಲೆ ಮೇಲೆ ಕಿರೀಟ ಇದ್ದಾಗ ಯು ವಿಲ್ ಬಿಹೇವ್ ಲೈಕ್ ಎ ಕಿಂಗ್, ಯು ವಿಲ್ ಟಾಕ್ ಲೈಕ್ ಎ ಕಿಂಗ್, ಯು ವಿಲ್ ವಾಕ್ ಲೈಕ್ ಎ ಕಿಂಗ್ ಬಿಕಾಸ್ ಸಮಥಿಂಗ್ ಇಸ್ ಈಸ್ ಆನ್ ಈಸ್ ಹೆಡ್. ಅವ್ನ ತಲೆ ಮೇಲೆ ಏನೋ ಇದೆ, ಸಮಥಿಂಗ್ ಇಸ್ ಆನ್ ಈಸ್ ಹೆಡ್, ದಟ್ ಈಸ್ ದ ಕ್ರೌನ್. God has crowned you with a great honor and dignity, my child of God. Devaru ninnanna mahatva mahime annuvanta bhushanagalinda ninnanna kiridadinda ninnanna shringara maadidane. Devarige stotra valiyodu. Naavu heltu enilla brother, ella kaali agide brother. Illappa enilla andre adamel kirita ide. Speak faith, my child of God. Nambikeyinda maatadi. Nambikeyinda, when Paul was in the prison, he says, I can do all things in Christ Jesus who strengthens me. How he can say that one? Nobody has given him a Horlicks, nobody has given him a boost, nobody has given him a sword, no one given him an influence letter, no one has given him any kind of soldiers or anything to him to get a strengthen. But even in the midst of chaos, in midst of emptiness, in midst of formlessness, in midst of in a kind of chaosness, he was speaking, yes, my God shall supply all my needs. I can do all things in Christ Jesus. I said nane heltene saramalli ittkondu. When you read Genesis chapter 1 verse 1 and 2, we can see God made the heavens and the earth, and there was an emptiness, a formlessness, and there was a darkness. After that one, we can see the word is there, the Spirit of the Lord was hovering on the face of the water. Even the Holy Spirit was there, the darkness was still there, the emptiness was still there, the formlessness was there. Many people say, we who are Mangalore Christians, Indian Christians, we always say, we have Holy Spirit, brother. Yeah, Holy Spirit is there. We have the presence of Holy Spirit, brother. Namma mele pavithraatmara varadana ide. Namma mele pavithraatmara prasanna ide. Yes, we have Holy Spirit. But Holy Spirit couldn't do anything, no. That seems Holy Spirit was waiting for some kind of command. Then God spoke something. Let there be light. Let there be light. Even the Holy Spirit was there,
the Holy Spirit was unable to do anything. So when faith comes, when God saw the darkness and formlessness and emptiness, He never say, "Ayo, why darkness has come? Ayo, why this formless has come there? Ayo, why this emptiness and darkness is here? Yakappa illi kathle tumbide, yakappa illi krama illade tumbide, yakappa illi dukkha tumbide anta devaralli maatadlilla." Even in midst of all chaos and emptiness, God spoke. That is called the faith, I'm telling you. Solina madhyadalli gelu maatadtela adu nambike. ಇವತ್ತು ಸಾಮ್ 91 ಏನಂದ್ರೆ, ಅಂಥ ಮಹಾ ಅರಣ್ಯದಲ್ಲಿ ದಾಟಿ ಹೋಗ್ಬೇಕಾದ್ರೆ, ಅಂಥ ವಿಷ ಜಂತುಗಳ ದಾಟಿ ಹೋಗ್ಬೇಕಾದ್ರೆ ಅವನು ಹೇಳ್ತಾನೆ, ಪರಮಾತ್ಮರ ಮರೆ ಹೊಕ್ಕಿರುವನು ಧನ್ಯನು, ಅವರ ನೆರಳಲ್ಲಿರುವನು ಭಾಗ್ಯವಂತನು. ನಾನು ಕರ್ತನಿಗೆ ಹೇಳ್ತೇನೆ, ಐ ವಿಲ್ ಸೇ ಟು ಗಾಡ್, ಯು ಆರ್ ಮೈ ಹೆಲ್ಪರ್, ಯು ಆರ್ ಮೈ ಫೋರ್ಟ್ರೆಸ್, ಯು ಆರ್ ಮೈ ರಾಕ್, ಎವ್ರಿಥಿಂಗ್ ಫಾರ್ ಮೀ ಲಾರ್ಡ್. ಫೇತ್ ಆಲ್ವೇಸ್ ಸ್ಪೀಕ್ಸ್, ಇಟ್ ಡಸಂಟ್ ಸ್ಪೀಕ್ ನೆಗೆಟಿವ್. ಆಗ ನನ್ನಲ್ಲಿ ಆಸಕ್ತನಾಗಿರೋದು, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ನಾನು ಅವನ ಉದ್ಧಾರ ಮಾಡ್ತೇನೆ. ಬಿಕಾಸ್ ಈ ನೋಸ್ ಮೀ, ಐ ವಿಲ್ ಸೇವ್ ಹಿಮ್. ಅವನ ಉದ್ಧಾರ ಮಾಡ್ತೇನೆ, ಅವನ ಘನಪಡಿಸ್ತೇನೆ, ಅವನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ? ಬಿಕಾಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಫೇತ್. ನೀನು ನಂಬಿಕೆಯಿಂದ ತುಂಬಲ್ಪಟ್ಟಿದೆಯಾ? ನಂಬಿಕೆಯಿಂದ ಆಶೀರ್ವಾದ ಹೊಂದಲ್ಪಟ್ಟಿದೆಯಾ? ಮೆನಿ ಅಟ್ ಎ ಟೈಮ್ ವಿ ಆಲ್ವೇಸ್ ಸೀ ದ ಡಾರ್ಕ್ನೆಸ್, ವಿ ಸೀ ಸಮ್ ಕೈಂಡ್ ಆಫ್ ಹರ್ಡರ್ಸ್, ಸಮಟೈಮ್ಸ್ ವಿ ಸೀ ಸಮ್ ಕೈಂಡ್ ಆಫ್ ಪೊಸೆಸ್ನೆಸ್, sometimes we see some kind of rejections, sometimes we see people are hating us. By seeing that one, we are evaluating God. God is not interested on me. Hello? It is God who brought those circumstances for you. It is the God who brought you in that kind of circumstance for you. Why? To speak faith, my child of God. Neenu nambikana nudibeku. Yake devarige mogu kuda gotirilla sarage? Is it too hard for God to give a baby? He is giving a babies for a dog and pussy cat and so on and all. Why not a lady who is worshiping God, who is so close to God? Devara hatra idale, devaratra stuti maartta idale, gandanana yajamana anta karididale avalu, gandanige payime padista idale, devarige stuti kodta idale, ashtu saundaryavati agidale. Ella adru kuda avulgondu loop holi ittibidru devaru. Aa nambikena, avala nambikeyindane adana jeevana maadi horagade barbeku anta ready maadadre.